ನಮಸ್ಕಾರ ಸ್ನೇಹಿತರೆ ಜಿ ಕೆ ಬೆಸ್ಟ್ ಒನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಕೆ ಪಿ ಸಿ ಎಫ್ ಡಿ ಎ ಹಾಗೂ ಎಸ್ ಡಿ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಪ್ರಶ್ನಾವಳಿಗಳ ಒಂದು ಸರಣಿ ವಿಡಿಯೋದ ಮುಂದುವರೆದ ಭಾಗಕ್ಕೆ ತಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ತಾವು ತಾವ್ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕ್ರಿಮಿನಾಲಿಸ್ಟಿಕ್ಸ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಫೋರೆನ್ಸಿಕ್ ಸೈನ್ಸ್ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ರಿಚರ್ಡ್ ಸಫರ್ಸ್ಟನ್ ಮುಂದಿನ ಪ್ರಶ್ನೆ ಆಧುನಿಕ ವಿಜ್ ಆಧುನಿಕ ವಿಷಯಶಾಸ್ತ್ರದ ಜನಕನೆಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮ್ಯಾಥ್ಯೂ ಓರ್ಪೆಲೋ ಮುಂದಿನ ಪ್ರಶ್ನೆ ಪೋರ್ಟ್ರೇಟ್ ಪಾರ್ಲ್ ತಂತ್ರವನ್ನು ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ಬರ್ಟಿಲಾನ್ ಮುಂದಿನ ಪ್ರಶ್ನೆ ಹ್ಯಾನ್ಸ್ ಗ್ರಾಸ್ ರವರು ಒಬ್ಬ ಆಸ್ಟ್ರಿಯಾದ ನ್ಯಾಯಾಧೀಶ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಎಡ್ಮಂಡ್ ಲೋಕಾಲ್ ರವರು ಎಲ್ಲಿ ಪೊಲೀಸ್ ಪ್ರಯೋಗಾಲಯ ಆರಂಭಿಸಿದರು ಸರಿಯಾದ ಉತ್ತರ ಲಿಯಾನ್ಸ್ ಮುಂದಿನ ಪ್ರಶ್ನೆ ದಸ್ತಾವೇಜು ಪರೀಕ್ಷಕರಿಗೆ ಮೂಲ ಪರಾಮರ್ಶ ಗ್ರಂಥ ಯಾವುದಾಗಿದೆ ಸರಿಯಾದ ಉತ್ತರ ಕ್ವಶ್ಚನ್ಡ್ ಡಾಕ್ಯುಮೆಂಟ್ ಮುಂದಿನ ಪ್ರಶ್ನೆ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಫ್ರಾನ್ಸಿಸ್ ಗಾಲ್ಟನ್ ಪ್ರಕಟಿಸಿದ ಪುಸ್ತಕ ಯಾವುದು ಸರಿಯಾದ ಉತ್ತರ ಫಿಂಗರ್ ಪ್ರಿಂಟ್ಸ್ ಮುಂದಿನ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ ಇರುವ ಸ್ಥಳ ಸರಿಯಾದ ಉತ್ತರ ದೆಹಲಿ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲೇ ಮೊಟ್ಟಮೊದಲ ಬೆರಳು ಮುದ್ರೆ ಪ್ರಯೋಗಾಲಯ ಎಲ್ಲಿ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಕೋಲ್ಕತ್ತಾ ಮುಂದಿನ ಪ್ರಶ್ನೆ ನ್ಯಾಯವಿಜ್ಞಾನ ಪ್ರಯೋಗಾಲಯದ ಯಾವ ಶಾಖೆಯು ಪೇಂಟ್ ಚಿಪ್ಸನ್ನು ಪರೀಕ್ಷಿಸುತ್ತದೆ ಸರಿಯಾದ ಉತ್ತರ ಫಿಸಿಕ್ಸ್ ವಿಭಾಗ ಮುಂದಿನ ಪ್ರಶ್ನೆ ಸಂಚಾರಿ ಪ್ರಯೋಗಾಲಯದ ಮುಖ್ಯ ಕಾರ್ಯವೆಂದರೆ ಸರಿಯಾದ ಉತ್ತರ ಪೊಲೀಸರಿಗೆ ಸಹಕಾರಿ ಮುಂದಿನ ಪ್ರಶ್ನೆ ಆರ್ಸೆನಿಕ್ ಅನ್ನು ಪ್ರಮುಖವಾಗಿ ಸ್ಥಳೀಯವಾಗಿ ಕೆಳಕಂಡ ಯಾವ ಕಾಯಿಲೆಯ ಚಿಕಿತ್ಸೆಗೆಂದು ನೀಡುವರು ಸರಿಯಾದ ಉತ್ತರ ಸಿಫಿಲಿಸ್ ಮುಂದಿನ ಪ್ರಶ್ನೆ ಕೆನಬಿಸ್ ಮತ್ತು ಅದರ ಉತ್ಪನ್ನಗಳನ್ನು ಗುರುತಿಸಲು ಕೆಳಗಿನ ಯಾವ ಉಪಕರಣ ಸಹ ಉಪಯೋಗಿ ಎನಿಸಿದೆ ಸರಿಯಾದ ಉತ್ತರ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮುಂದಿನ ಪ್ರಶ್ನೆ ಆರ್ಸೆನಿಕ್ ವಿಷದ ಅಪಾಯಕಾರಿ ಮಟ್ಟ ಸರಿಯಾದ ಉತ್ತರ ನೂರರಿಂದ ನೂರ ಐವತ್ತು ಮಿಲಿಗ್ರಾಮ್ ಮುಂದಿನ ಪ್ರಶ್ನೆ ಸೈನಾಯ್ಡ್ ಇದೊಂದು ಅತಿ ಅಪಾಯಕಾರಿ ವಿಷ ಇದು ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ ಸರಿಯಾದ ಉತ್ತರ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮುಂದಿನ ಪ್ರಶ್ನೆ ಸೈನಾಯ್ಡ್ ಪ್ರಕರಣದ ಮರಣೋತ್ತರ ಪರೀಕ್ಷೆಗೆ ಸಂಬಂಧಿಸಿದಂತೆ ಚರ್ಮವು ಯಾವ ಬಣ್ಣದಲ್ಲಿರುತ್ತದೆ ಸರಿಯಾದ ಉತ್ತರ ಕೆಂಪು ಅಥವಾ ನೇರಳೆ ಮುಂದಿನ ಪ್ರಶ್ನೆ ಕ್ರೋಮೊಟ್ರೋಪಿಕ್ ಆ್ಯಸಿಡ್ ಪರೀಕ್ಷೆ ಯಾವುದನ್ನು ಗುರುತಿಸಲು ಸಹಾಯಕಾರಿ ಸರಿಯಾದ ಉತ್ತರ ಮೀಥೈಲ್ ಆಲ್ಕೋಹಾಲ್ ಮುಂದಿನ ಪ್ರಶ್ನೆ ಜಿಂಕ್ ಪಾಸ್ಪೈಟ್ ಕಪ್ಪು ಪುಡಿಯಾಗಿದ್ದು ಸಾಮಾನ್ಯವಾಗಿ ಇದನ್ನು ಬಳಸುವುದು ಸರಿಯಾದ ಉತ್ತರ ಇಲಿಪಾಷಣ ಮುಂದಿನ ಪ್ರಶ್ನೆ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಆ್ಯಸಿಡನ್ನು ಎಸೆಯುವುದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ವಿಟ್ರಿಯೋಲೇಜ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಅಪಾಯಕಾರಿ ಮಾದಕ ದ್ರವ್ಯ ದುರ್ಬಳಕೆ ಸರಿಯಾದ ಉತ್ತರ ಸ್ಪೀಡ್ ಬಾಲ್ ಮುಂದಿನ ಪ್ರಶ್ನೆ ಅಡಾರ್ಪ್ಷನ್ ಕ್ರೊಮೆಟೋಗ್ರಫಿ ಒಂದು ಬಗೆಯ ಕಾಲಮ್ ಕ್ರೊಮೆಟೋಗ್ರಫಿ ಮುಂದಿನ ಪ್ರಶ್ನೆ ಜಿ ಸಿ ಎಮ್ ಎಸ್ ಇದನ್ನು ವಿಸ್ತರಿಸಿ ಸರಿಯಾದ ಉತ್ತರ ಗ್ಯಾಸ್ ಕ್ರೊಮೆಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಮಿಯಟ್ ಸ್ಪೆಕ್ಟ್ರೋಮೆಟ್ರಿ ಮುಂದಿನ ಪ್ರಶ್ನೆ ಗ್ಯಾಸ್ ಕ್ರೊಮೆಟೋಗ್ರಫಿಯಲ್ಲಿ ಕೆರಿಯರ್ ಗ್ಯಾಸನ್ನು ಬಳಸುವುದು ಸರಿಯಾದ ಉತ್ತರ ಹೀಲಿಯಂ ಮುಂದಿನ ಪ್ರಶ್ನೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರಬಹುದಾದ ದ್ರವ್ಯವನ್ನು ಸಹ ಪತ್ತೆ ಹಚ್ಚುವಂತಹ ಸಾಧನವೆಂದರೆ ಸರಿಯಾದ ಉತ್ತರ ಸ್ಪೆಕ್ಟ್ರೋಗ್ರಾಫಿ ಅಥವಾ ಸ್ಪೆಕ್ಟ್ರೋಮೆಟ್ರಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇಂಡಕ್ಟಿವ್ ಕಪಲ್ಡ್ ಪ್ಲಾಸ್ಮಾ ಆಟೋಮಿಕ್ ಎಮಿಸನ್ ಸ್ಪೆಕ್ಟ್ರೋಸ್ಕೋಪಿಯಿಂದ ಅಳತೆ ಮಾಡಲಾಗದಿರುವುದು ಸರಿಯಾದ ಉತ್ತರ ಯುರೇನಿಯಮ್ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ನರಹತ್ಯೆ ಪ್ರಕರಣಗಳಲ್ಲಿ ಬಳಸಲಾಗುವ ವಿಷಕಾರಿ ಪದಾರ್ಥವೆಂದರೆ ಸರಿಯಾದ ಉತ್ತರ ಆರ್ಸನಿಕ್ ಮತ್ತು ಅಕೋನೇಟ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದರ ಪರಿಣಾಮದಿಂದಾಗಿ ಯಾವುದೇ ಮುನ್ನೆಚ್ಚರಿಕೆ ಇರದೆ ಸಾವು ಸಂಭವಿಸುತ್ತದೆ ಸರಿಯಾದ ಉತ್ತರ ಪ್ಲೂಮಿನೆಂಟ್ ಪಾಯ್ಸನಿಂಗ್ ಮುಂದಿನ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನ ಸೇವಿಸಿದಾಗ ದೇಹದಲ್ಲಿ ಯಾವ ರೀತಿಯಲ್ಲಿ ವಿಲೀನವಾಗುತ್ತದೆ ಸರಿಯಾದ ಉತ್ತರ ವೇಗವಾಗಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಚಿಕಿತ್ಸಾ ವಿಷವಲ್ಲ ಸರಿಯಾದ ಉತ್ತರ ಆಂಟಿಮನಿ ಮುಂದಿನ ಪ್ರಶ್ನೆ ದೇಹದಲ್ಲಿ ವಿಲೀನವಾದಂತಹ ವಿಷಕಾರಿ ವಿಸರ್ಜನಾ ರೂಪದಲ್ಲಿ ಹೊರಹಾಕಲು ಕೆಳಕಂಡ ಯಾವ ಅಂಗ ಸಹಕರಿಸುತ್ತದೆ ಸರಿಯಾದ ಉತ್ತರ ಕಿಡ್ನಿ ಮುಂದಿನ ಪ್ರಶ್ನೆ ನೈಟ್ರೇಟ್ ವಿಷದಿಂದಾದ ಸಾವು ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಯಾವ ಬಣ್ಣದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಚಾಕೊಲೇಟ್ ಬಣ್ಣ ಮುಂದಿನ ಪ್ರಶ್ನೆ ಎಥನಾಲ್ ಮಿಥನಾಲ್ ಬ್ರೋಮೈಡ್ಗಳನ್ನು ಹೊರಹಾಕಲು ಬಳಸುವ ವಿಧಾನವೆಂದರೆ ಸರಿಯಾದ ಉತ್ತರ ಹೆಮೊ ಹೆಮೊ ಮುಂದಿನ ಪ್ರಶ್ನೆ ಮೀನಿಮಾಟ ಕಾಯಿಲೆಯು ಕೆಳಗಿನ ಯಾವುದನ್ನು ಸೇವಿಸುದು ಸೇವಿಸುವುದರಿಂದ ಬರುತ್ತದೆ ಸರಿಯಾದ ಉತ್ತರ ಪಾದರಸ ವಿಷಯುಕ್ತ ಮೀನು ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ನ್ಯಾಯವಿಜ್ಞಾನ ವಿಶ್ವವಿದ್ಯಾಲಯವನ್ನು ಪ್ರಥಮ ಬಾರಿಗೆ ಆರಂಭಿಸಿತು ಸರಿಯಾದ ಉತ್ತರ ಗುಜರಾತ್ ಮುಂದಿನ ಪ್ರಶ್ನೆ ವಿಧಿವಿಜ್ಞಾನ ವಿಷಯವು ಈ ಕೆಳಗಿನ ಒಂದಕ್ಕೆ ಸಂಬಂಧಿಸಿದ ಅಭ್ಯಾಸವಾಗಿರುತ್ತದೆ ಸರಿಯಾದ ಉತ್ತರ ನ್ಯಾಯ ವಿಚಾರಣೆಗೆ ಸಂಬಂಧಿಸಿದಂತೆ ಅನ್ವಯವಾಗುತ್ತದೆ ಮುಂದಿನ ಪ್ರಶ್ನೆ ಬೆರಳು ಮುದ್ರೆಯ ಪ್ರಾಯೋಗಿಕ ವಿಧಾನ ಹಾಗೂ ಇದರ ವರ್ಗೀಕರಣವನ್ನು ಸೂಚಿಸಿದವರು ಸರಿಯಾದ ಉತ್ತರ ಹಾನ್ಸ್ ಗ್ರಾಸ್ ಮುಂದಿನ ಪ್ರಶ್ನೆ ಭೌತಿಕ ಸಾಕ್ಷಿಗಳ ಮೂಲ ಅಥವಾ ಮೂಲಗಳು ಯಾವುವು ಸರಿಯಾದ ಉತ್ತರ ಅಪರಾಧ ದೃಶ್ಯಾವಳಿ ಮುಂದಿನ ಪ್ರಶ್ನೆ ಬೆರಳು ಮುದ್ರೆಯ ಹತ್ತು ಅಂಕೆಗಳ ವರ್ಗೀಕರಣವನ್ನು ಶೋಧಿಸಿದವರು ಸರಿಯಾದ ಉತ್ತರ ಎಡ್ವರ್ಡ್ ಹೆನ್ರಿ ಮುಂದಿನ ಪ್ರಶ್ನೆ ಅಪರಾಧ ದೃಶ್ಯಾವಳಿಯಲ್ಲಿ ತನಿಖಾಧಿಕಾರಿಯ ಮೊದಲನೆಯ ನೋಟ ಸರಿಯಾದ ಉತ್ತರ ಛಾಯಾಚಿತ್ರದ ರೂಪುರೇಖೆ ಮುಂದಿನ ಪ್ರಶ್ನೆ ಕೂದಲಿನ ಕೂದಲಿನಲ್ಲಿ ಮಾದರಿ ಆಕಾರದ ಮೆಡಲ್ಲ ಕಂಡುಬಂದಾಗ ಯಾವುದರಿಂದ ಉತ್ಪತ್ತಿ ಹೊಂದಿರುವುದು ಎಂದು ತಿಳಿಯುತ್ತದೆ ಸರಿಯಾದ ಉತ್ತರ ಪ್ರಾಣಿ ಮುಂದಿನ ಪ್ರಶ್ನೆ ಮೌಖಿಕ ಸಾಕ್ಷಿಯ ಸತ್ಯಾಂಶವು ಭಾರತೀಯ ಸಾಕ್ಷಿ ಅಧಿನಿಯಮ ಯಾವ ಕಲಂನ ಅಡಿಯಲ್ಲಿ ಬರುವುದು ಸರಿಯಾದ ಉತ್ತರ ಕಲಂ ಐವತ್ತೊಂಬತ್ತು ಮುಂದಿನ ಪ್ರಶ್ನೆ ಆಮ್ಲವು ಈ ಕೆಳಗಿನ ಈ ಕೆಳಗಿನೊಂದಿಗೆ ಸಂಬಂಧಿಸಿದಾಗ ಸ್ಥಳೀಯ ರಾಸಾಯನಿಕ ಕ್ರಿಯೆಯೊಂದಿಗೆ ಬಲೆಯಂತಿ ಇರುವ ಹೊದಿಕೆಯು ನಶಿಸಿ ನಾಶವು ಹೋಗುತ್ತದೆ ಸರಿಯಾದ ಉತ್ತರ ಮಿನರಲ್ ಆಮ್ಲ ಸ್ನೇಹಿತರೆ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು